ನಮಸ್ತೆ, ನಾವು ವಾರದಲ್ಲಿ 3 ದಿನ ಅಂಗನವಾಡಿಗಳಲ್ಲಿ ಮಕ್ಕಳೊಂದಿಗೆ ಸಣ್ಣ ಗುಂಪಿನಲ್ಲಿ ಮಾಡುವ ಚಟುವಟಿಕೆಗಳು ಸೋಮವಾರ, ಬುಧವಾರ, ಶುಕ್ರವಾರ 45 ನಿಮಿಷಗಳ ಚಟುವಟಿಕೆಗಳು. ಅದರಲ್ಲಿ ಹಾಜರಾತಿ, ಪುನರಾವರ್ತನೆ, ಶಿಶುಗೀತೆ ಅಥವಾ ಕತೆ, ಅಂಕಿ ಅಥವಾ ಅಕ್ಷರ ವಾಚನ, ಮನೆ ಕೆಲಸ. ನಾವು ಈಗ ಮಕ್ಕಳೊಂದಿಗೆ ವಾರದಲ್ಲಿ 3 ದಿನ ಮಾಡುವ ಚಟುವಟಿಕೆಗಳ ಬಗ್ಗೆ ತಿಳಿಯೋಣ. ಬನ್ನಿ, ಸೋಮವಾರ ಮಾಡುವ ಚಟುವಟಿಕೆಗಳ ಬಗ್ಗೆ ತಿಳಿಯೋಣ. ಹಾಜರಾತಿ. ಮಕ್ಕಳ ಹೆಸರನ್ನು ಕರೆದಾಗ ಮಕ್ಕಳು ತಮ್ಮ ಜಾಗದಲ್ಲಿ ಎದ್ದು ನಿಂತು ಎಸ್ ಮ್ಯಾಮ್ ಎಂದು ಹೇಳಬೇಕು. ಈಗ ಮಕ್ಕಳನ್ನು ಚಿಕ್ಕ ಕುರ್ಚಿ ಅಥವಾ ಟೇಬಲ್ ಮೇಲೆ ಕುಳಿತುಕೊಳ್ಳಲು ಹೇಳಿ. ಮಕ್ಕಳ ಮುಂದೆ ಹಗ್ಗವನ್ನು ಇಡಿ. ಈಗ ಶಿಕ್ಷಕಿ 1, 2, 3 ಹೇಳಿದಾಗ ಮಕ್ಕಳು ಕಾಲಿನಿಂದ ಹಗ್ಗವನ್ನು ತಮ್ಮ ಕಡೆ ಎಳೆಯಬೇಕು. ಯಾವ ಮಗು ಬೇಗ ಹಗ್ಗವನ್ನು ತಮ್ಮ ಕಡೆ ಎಳೆಯುತ್ತಾರೋ ಅವರೇ ವಿಜೇತರು. ನಂತರ ಶುಕ್ರವಾರ ನಾವು ಯಾವ ಯಾವ ಚಟುವಟಿಕೆಗಳನ್ನು ಮಾಡಿದ್ದೇವೆ ಎಂದು ಮಕ್ಕಳೊಂದಿಗೆ ಕೇಳಿ ಚರ್ಚಿಸಿ, ನಂತರ ಮಕ್ಕಳಿಗೆ ಪದಗಳನ್ನು ರಚಿಸುವುದನ್ನ ಕಲಿಸಿ. ಉದಾಹರಣೆಗೆ, ನೆಲದ ಮೇಲೆ 2 ಚಿಕ್ಕ ವೃತ್ತಗಳನ್ನು ಬಿಡಿಸಿ, ಎಲ್ಲಾ ಮಕ್ಕಳನ್ನು ವೃತ್ತ ಮಾಡಿ ನಿಲ್ಲಿಸಿ, ಅವರ ಕೈಯಲ್ಲಿ ಅಕ್ಷರ ಕಾರ್ಡುಗಳನ್ನು ನೀಡಿ. ಈಗ ಶಿಕ್ಷಕಿ ಚಪ್ಪಾಳೆ ತಟ್ಟಿದಾಗ ಮಕ್ಕಳು ವೃತ್ತದ ಸುತ್ತ ನಡೆಯಬೇಕು. ಶಿಕ್ಷಕಿ ಚಪ್ಪಾಳೆ ಮತ್ತೊಮ್ಮೆ ಹೊಡೆದಾಗ ವೃತ್ತದ ಒಳಗೆ ನಿಂತಿರುವ 2 ಮಕ್ಕಳು ಮುಂದೆ ಬಂದು ಅವರ ಹತ್ತಿರ ಇರುವ ಅಕ್ಷರಗಳ ಕಾರ್ಡನ್ನು ತೋರಿಸಿ ಪದ ರಚನೆ ಮಾಡಿ ಬೋರ್ಡಿನ ಮೇಲೆ ಬರೆಯಬೇಕು. ಈಗ ಜನ 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 ಜೇಬು ತುಂಬಾ ಹಣ ಶಿಶುಗೀತೆಯನ್ನು ಮಾಡಿಸಿ, ನಂತರ ಪದಗಳ ವಾಚನವನ್ನು ಮಾಡಿಸಿ ಪದಗಳನ್ನು ಬರೆಸಿ ಕೊನೆಯಲ್ಲಿ ಹೋಮ್ವರ್ಕ್ ಅನ್ನು ಪರಿಶೀಲಿಸಿ. ಹಾಜರಾತಿ. ಸರದಿಯಂತೆ ಮಕ್ಕಳು ತಮ್ಮ ಜಾಗದಲ್ಲಿ ಎದ್ದು ನಿಂತು ಪ್ರೆಸೆಂಟ್ ಮ್ಯಾಮ್ ಎಂದು ಹೇಳಬೇಕು. ಈಗ ಮಕ್ಕಳಿಗೆ ಪೆನ್ಸಿಲ್ ಹಿಡಿಯುವ ಚಟುವಟಿಕೆಯನ್ನು ಮಾಡಿಸಿ. ಉದಾಹರಣೆಗೆ, ಮಕ್ಕಳ ಮುಂದೆ 5 ರಿಂದ 6 ಪೆನ್ಸಿಲ್ಗಳನ್ನು ಇಡಿ. ಚಿತ್ರದಲ್ಲಿ ತೋರಿಸಿರುವ ಹಾಗೆ ಪೆನ್ಸಿಲ್ಗಳನ್ನು ಬೆರಳಿನಿಂದ ಹಿಡಿಯಬೇಕು. ನಂತರ ಸೋಮವಾರ ನಾವು ಯಾವ ಯಾವ ಚಟುವಟಿಕೆಗಳನ್ನು ಮಾಡಿದ್ದೇವೆ ಎಂದು ಮಕ್ಕಳೊಂದಿಗೆ ಕೇಳಿ ಚರ್ಚಿಸಿ, ನಂತರ ನೆಲದ ಮೇಲೆ ವೃತ್ತಗಳನ್ನು ಬಿಡಿಸಿ ಅಂಕಿಗಳನ್ನು ಬರೆಯಿರಿ. ಈಗ ಮಕ್ಕಳು ಕೆಳಗಿನಿಂದ ಮೇಲೆ, ಮೇಲಿಂದ ಕೆಳಗೆ ಅಂಕಿಗಳನ್ನು ಹೇಳುತ್ತಾ ನಡೆಯಬೇಕು. ಈಗ ಮಕ್ಕಳಿಗೆ ಬೆಕ್ಕುಗಳು ಮತ್ತು ಮಂಗ ಕಥೆಯನ್ನು ಹೇಳಿ. ಕತೆ ಹೇಳಿದ ನಂತರ ಕತೆ ಹೇಗಿತ್ತು ಮತ್ತು ಕತೆಗೆ ಆಧಾರಿತ ಸರಳ ಮತ್ತು ಕಠಿಣ ಪ್ರಶ್ನೆಗಳನ್ನು ಕೇಳಿ. ಈಗ ಮಕ್ಕಳಿಗೆ ಕತೆ ಆಧಾರಿತ ಚಿತ್ರ ಬಿಡಿಸಲು ಪ್ರೋತ್ಸಾಹಿಸಿ. ನಂತರ ಮಕ್ಕಳು ಯಾವ ಚಿತ್ರ ಬಿಡಿಸಿದ್ದಾರೆ ಎಂದು ತಪ್ಪದೆ ಕೇಳಿ. ನಂತರ ಅಂಕಿಗಳ ಮರವನ್ನು ಮಾಡಿಸಿ. ಉದಾಹರಣೆಗೆ, ಕಾಗದವನ್ನು ಎಲೆಗಳ ಆಕಾರಗಳಲ್ಲಿ ಕತ್ತರಿಸಿ ಆ ಕಾಗದ ಎಲೆಗಳಲ್ಲಿ ಇಷ್ಟವಿರುವ ಅಂಕಿಗಳನ್ನು ಬರೆಯಲು ಹೇಳಿ. ಈಗ ಮರದ ಕೊಂಬೆಗಳಲ್ಲಿ ಆ ಎಲೆಗಳನ್ನು ಅಂಟಿಸಿ ಅಂಕಿಗಳ ಮರವನ್ನು ಅಲಂಕರಿಸಿ. ಇದೇ ರೀತಿ ಅಕ್ಷರಗಳ ಮರ ಸಹ ಮಾಡಿ. ಕೊನೆಯಲ್ಲಿ ದುಃಖದ ಬೆಕ್ಕು ಮತ್ತು ಸಂತೋಷದ ಕೋತಿಯ ಚಿತ್ರ ಬಿಡಿಸಿ ತರಲು ಹೋಮ್ವರ್ಕ್ ಅನ್ನು ನೀಡಿ. ಶುಕ್ರವಾರ ಮಾಡುವ ಚಟುವಟಿಕೆ. ಹಾಜರಾತಿ. ಸರದಿಯಂತೆ ಮಕ್ಕಳು ತಮ್ಮ ಜಾಗದಲ್ಲಿ ಎದ್ದು ನಿಂತು ಗುಡ್ ಮಾರ್ನಿಂಗ್ ಮ್ಯಾಮ್ ಎಂದು ಹೇಳಬೇಕು. ಈಗ ಮಕ್ಕಳಿಗೆ ದಿನಚರಿಯ ಕಾರ್ಯಗಳನ್ನು ಮಾಡಿಸಿ. ಉದಾಹರಣೆಗೆ, ಹಲ್ಲು ಉಜ್ಜುವುದು, ಸ್ನಾನ ಮಾಡುವುದು, ತಯಾರಾಗುವುದು ಇತ್ಯಾದಿ. ಈಗ ಬುಧವಾರ ನಾವು ಯಾವ ಯಾವ ಚಟುವಟಿಕೆಗಳನ್ನು ಮಾಡಿದ್ದೇವೆ ಎಂದು ಮಕ್ಕಳೊಂದಿಗೆ ಕೇಳಿ ಚರ್ಚಿಸಿ, ನಂತರ ಮಕ್ಕಳೊಂದಿಗೆ ಮಾತನಾಡಿ. ಉದಾಹರಣೆಗೆ, ನಿಮ್ಮ ಊರಿನ ಹೆಸರೇನು, ನಿಮ್ಮ ಊರಿನಲ್ಲಿ ಏನೇನಿದೆ,
ನಿಮಗೆ ಊರು ಏಕೆ ಇಷ್ಟ? ನಿಮ್ಮ ಊರಿನಲ್ಲಿ ಏನು ಇಲ್ಲ? ನಿಮ್ಮ ಊರಿನಲ್ಲಿ ಏನಿರಬೇಕು? ಇತ್ಯಾದಿ. ನಂತರ ಉಜ್ಜು ಉಜ್ಜು ಹಲ್ಲು ಉಜ್ಜು ಶಿಶುಗೀತೆಯನ್ನು ಮಾಡಿಸಿ, ನಂತರ ಮಕ್ಕಳಿಗೆ ಪ್ಯಾಟ್ರನ್ ಮಾಡುವುದನ್ನು ಕಲಿಸಿ, ನಂತರ ಒಂದು ದಾರ ಮತ್ತು ಎರಡು ಕಾಗದದ ಲೋಟಗಳಿಂದ ಫೋನ್ ಮಾಡಿ. ಇದರಿಂದ ಮಕ್ಕಳೊಂದಿಗೆ ಮಾತನಾಡಿ. ಉದಾಹರಣೆಗೆ, ನಿಮ್ಮ ಹೆಸರೇನು? ನೀವು ಎಲ್ಲಿ ಇರುತ್ತೀರಾ? ನಿಮಗೆ ಏನು ಇಷ್ಟ? ಇತ್ಯಾದಿ. ಕೊನೆಯಲ್ಲಿ ಹೋಮ್ವರ್ಕ್ ಅನ್ನು ಪರಿಶೀಲಿಸಿ. ಮಕ್ಕಳೊಂದಿಗೆ ನಿಮ್ಮ ಚಟುವಟಿಕೆಗಳ ಅನುಭವಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ. ಧನ್ಯವಾದಗಳು.